ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಗೊತ್ತು, ನಾನು ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ ಅಂತ. ಫೈನಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗೀಗ. ಸೊ ಈಗಾಗಲೇ ನಾನು ನನ್ನ ಚಾನಲಲ್ಲಿ ಗಾಂಧಿ ಬಜಾರ್ದು ವೀಡಿಯೋ ಬೇರೆ ಬೇರೆದೆಲ್ಲ ಮಾಡಿದ್ದೀನಿ. ಮತ್ತು ಇವತ್ತಿನ ವೀಡಿಯೋ ಬಗ್ಗೆ ಹೇಳೋದಾದರೆ, ನಿಮಗೆ ಹೋಮ್ ಬೇಕಿಂಗ್ ಇಷ್ಟ ಇಲ್ಲಾಂದರೆ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಈ ವಿಡಿಯೋ ಖಂಡಿತ ನಿಮಗಾಗಿನೇ. ನಾನು ಇವತ್ತು ಒಂದು ಏನು ಬೇಕಿಂಗ್ ಸಪ್ಲೈ ಸ್ಟೋರ್ಗೆ ಬಂದಿದ್ದೀನಿ. ಇದು ಬಂದು ಗಾಂಧಿ ಬಜಾರಲ್ಲಿರೋದು. ನಾನು ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಏನಿದೆ ಅಂತೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಶಾಪಲ್ಲಿ ಏನು ಬೇಕಿಂಗ್ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನಾನು ಹೋದಾಗ ಶಾಪ್ನ ಶಿಫ್ಟ್ ಮಾಡ್ತಾಯಿದ್ರು, ಅದರಿಂದ ಎಲ್ಲ ಸ್ವಲ್ಪ ಮೆಸ್ಸಿಯಾಗಿ ಕಾಣಿಸ್ಬೋದು. ಬಟ್ ಇಲ್ಲಂತೂ ಎಷ್ಟು ಪ್ರಾಡಕ್ಟ್ಸ್ ಎಷ್ಟು ಐಟಮ್ಸ್ ಇದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದಿಲ್ಲ ಇದು ಅಂತ ಹೇಳೋಕ್ಕೆ ಆಗೋದಿಲ್ಲ. ಎಲ್ಲ ಪ್ರತಿಯೊಂದು ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಎಲ್ಲಾನು ಇದೆ. ಸೊ ಇಲ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಟಿನ್ಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದು 3 ಇಂಚ್ ಟಿನ್ನಿಂದ ಹಿಡಿದು ಲಾಸ್ಟ್ ಸೈಜ್ ಟಿನ್ 14-15 ಅಲ್ಲಿವರೆಗೂ ಕೂಡ ನಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ಸ್ಕೀವರ್ಸ್ ಇರ್ಬೋದು ಮತ್ತು ಚಾಪ್ಸ್ಟಿಕ್ಸ್ ಇರ್ಬೋದು, ಅದು ಎಲ್ಲನೂ ಚಿಕ್ಕದಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ನಮಗೆ ಅವೈಲೇಬಲ್ ಇದೆ. ಇದೆಲ್ಲ ಬಂದು ಕೇಕ್ ಟಾಪರ್ಸು, ನಂಬರ್ ಟಾಪರ್ಸು, ಈಗ ಬರ್ತಡೇಗೆ ಟಾಪರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಅದು. ನೆಕ್ಸ್ಟ್ ಬಂದು ಇಲ್ಲಿ ನಾನು ಒಂದು ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ಲು. ನೆಕ್ಸ್ಟ್ ಬಂದು ಸೀವ್ ಮಾಡೋ ಅಂಥ ಒಂದು ಫ್ಲೋರ್ ಸೀವರು. ನೆಕ್ಸ್ಟ್ ಅದು ಬಿಟ್ಟರೆ ಬೇರೆ ವೆರೈಟಿ ಆಫ್ ಟಾಪರ್ಸ್, ಟಾಪರ್ಸ್ ಅಂತೂ ನಿಮಗೆ ಎಷ್ಟಿದೆ ಅಂದರೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಇದೆಲ್ಲ ಬಂದು ನಿಮ್ಮ ಬೇರೆಯವ್ರಿಗೆ ಏನಾದರೂ ಒಂದು ಏನು ಗಿಫ್ಟ್ ರೀತಿ ಕೊಡೋವಾಗ ಚಾಕ್ಲೇಟ್ಸ್ ಎಲ್ಲ ಹಾಕಿ ಅದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ಸೊ ಟಾಪರ್ಸ್ ಇದೂ ಅಷ್ಟೇ, ಹಾರ್ಟ್ ಶೇಪಲ್ಲಿರೋಂಥ ಕೇಕ್ ಟಾಪರ್ಸು. ಅದು ಬಿಟ್ಟರೆ ಇಲ್ಲಿ ಸ್ಟಾರ್ಸ್ ಇದೆ, ಸ್ಟಾರ್ಸು ಮತ್ತು ಬ್ಯಾಂಬೂ ಸ್ಟಿಕ್ಸು. ಅದರಲ್ಲೂ ಅಷ್ಟೇ, ಚಿಕ್ಕ ಸೈಜಿಂದ ಹಿಡಿದು ಏನು ಟೂತ್ ಪಿಕ್ಸ್ ರೀತಿ ಬರುತ್ತಲ್ವಾ, ಅದು ಕೂಡ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ. ಮತ್ತು ಕೇಕ್ ಬೋರ್ಡ್ಸ್ ಇದೆ. ಆಮೇಲೆ ಇದು ಬಂದು ಪಿನಾಟ ಕೇಕ್ ಮಾಡ್ತಾರಲ್ವಾ, ಅದು ಮೌಲ್ಡು. ನೆಕ್ಸ್ಟ್ ಈ ಕಡೆ ನೋಡಿದ್ರೆ ನೀವು, ಇಲ್ಲಂತೂ ರಾಶಿ ರಾಶಿ ಏನು ಫಾಂಡೆಂಟ್ ಮೌಲ್ಡ್ಸ್ ಇದೆ. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇನ್ನೂ ಅರೇಂಜ್ ಮಾಡಿಲ್ಲ, ಅದರಿಂದ ನಿಮ್ಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡಿ ಎಷ್ಟು ಕೇಕ್ ಟಾಪರ್ಸ್ ಇದೆ ಅಂತ. ಸೊ ಒಂದು ರೀತಿ ಇನ್ನೊಂದಿಲ್ಲ, ತುಂಬಾ ವೆರೈಟೀಸ್, ತುಂಬಾ ಕಲೆಕ್ಷನ್ಸ್ ಇದೆ. ಸೊ ಇದು ಬಂದು ಗೊತ್ತಿರೋದೆ ಎಲ್ಲರಿಗೂನು. ಸೊ ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ಸ್ಪ್ರಿಂಕಲ್ಸ್ ಕಡೆ ಹೋಗೋಣ. ಈಗ ಬಂದು ನಾನು ಸ್ಪ್ರಿಂಕಲ್ಸ್ನ ತೋರಿಸ್ತಾ ಇದ್ದೀನಿ. ಈಗ ಜಸ್ಟ್ ಇಲ್ಲಿ ಯಾವುದ್ಯಾವ್ದು ನನ್ನ ಕಣ್ಣು ಕಾಣಿಸ್ತಾ ಇದೆಯೋ ಅದನ್ನು ತೋರಿಸ್ತಾ ಇದ್ದೀನಿ. ಅದು ಬಿಟ್ಟರೆ ಇನ್ನೂ ಕೆಜಿ ಕೆಜಿ ಗಟ್ಟಲೆ ಎಲ್ಲ ಕೇಕ್ ಟಾಪರ್ಸ್ ಇನ್ನು ಅರೇಂಜ್ ಮಾಡಿಲ್ಲ, ಅವರು ಮಾಡ್ತಾರೆ. ಆ ಮಾಡಿದಾಗ ಸಾಧ್ಯವಾದರೆ ನಾನು ಯಾವತ್ತಾದರೂ ಮತ್ತೆ ಈ ಶಾಪಿಗೆ ಬಂದರೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಅದು ಬಿಟ್ಟು ಪ್ಲಾಸ್ಟಿಕ್ ಡಾಲ್ಸ್ ಇರ್ಬೋದು, ಮತ್ತು ಇದು ಡಾಲ್ ಕೇಕ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡೋ ಅಂಥ ಡಾಲ್ಸ್ ಇರ್ಬೋದು, ಮತ್ತು ಚಿಕ್ಕ ಚಿಕ್ಕ ಕಪ್ ಕೇಕ್ಸ್ಗೆ ಕಪ್ ಕೇಕ್ ಲೈನರ್ಸ್ ಇರ್ಬೋದು, ಆ ರೀತಿ ಎಲ್ಲನೂ ಇದೆ. ಮತ್ತು ಇಲ್ಲಿ ಗಾಂಧಿ ಬಜಾರ್ ಹತ್ರ ಇರೋರ್ಗಾದರೆ ಈ ಶಾಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಯಾವಾಗ ಅವ್ರಿಗೆ ಇದಿದ್ರೂ ಅರ್ಜೆನ್ಸಿ ಇದ್ರೂ ಇಮಿಡಿಯೇಟಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು. ಬಟ್ ನನಗೆ ಈ ಶಾಪ್ ಸ್ವಲ್ಪ ದೂರ ಆಗುತ್ತೆ, ಅದರಿಂದನೇ ನಾನು ಯಾವತ್ತಾದರೂ ಹೋದಾಗ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದು. ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು ಗ್ಲಿಟರ್ಸ್ ಅಂತೂ ಎಷ್ಟು ರಾಶಿ ಇದೆ ಅಂತ. ವೆರೈಟಿ ಆಫ್ ಕಲರ್ಸ್ ಇದೆ, ಅದರಲ್ಲೂ ಶಿಮ್ಮರ್ ಗ್ಲಿಟರ್ಸು ಮತ್ತು ಡಸ್ಟ್ ಪೌಡರ್ಸು ಎಲ್ಲನೂ ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಅದು ಬಿಟ್ಟರೆ ಇನ್ನೂ ನಾನು ನಿಮಗೆ ಕೇಕ್ ಟ್ರೇಸ್ ಅದೆಲ್ಲ ತೋರಿಸ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಸೊ ಇದೆಲ್ಲ ಬಂದು ಟಾಪರ್ಸ್ ಆಗಿ ಯೂಸ್ ಮಾಡೋದು. ಹೋಮ್ ಬೇಕರ್ಸ್ಗೆ ಮತ್ತು ಬೇಕಿಂಗ್ ಬಗ್ಗೆ ಸ್ವಲ್ಪ ನಾಲೆಜ್ ಇರೋರ್ಗಾದರೆ ಗೊತ್ತಾಗುತ್ತೆ. ಈ ಕಡೆ ಬಂದರೆ ನಮಗೆ ಪೇಪರ್ ಲೈನರ್ಸ್ ಇದೆ, ಚಿಕ್ಕ ಸೈಜಿಂದ ಹಿಡಿದು ತುಂಬಾ ಲಾರ್ಜ್ ಸೈಜ್ವರೆಗೂ ಸಿಗುತ್ತೆ. ಅದರಲ್ಲೂ ಕಲರ್ ವೆರೈಟೀಸ್ ಇದೆ. ಆ್ಯಂಡ್ ಇದೆಲ್ಲ ನಾವು ಇಲ್ಲಿ ಬಲ್ಕಾಗಿ ಇಸ್ಕೊಂಡ್ರೆ ತುಂಬಾ ಕಮ್ಮಿ ಪ್ರೈಸಲ್ಲಿ ಬೀಳುತ್ತೆ. ನಾನು ಬೇರೆ ಕಡೆ ಕೂಡ ಟ್ರೈ ಮಾಡಿದ್ದೀನಿ, ಅಲ್ಲಿ ಬಂದು 50 ರುಪೀಸ್ಗೆ 10 ಪೀಸಸ್ ಅಷ್ಟೇ ಕೊಡ್ತಾಯಿದ್ರು. ಬಟ್ ತುಂಬಾ ಕಾಸ್ಟ್ಲಿ ಅನಿಸ್ತು. ಬಟ್ ಇಲ್ಲಿ ತುಂಬಾ ಕಮ್ಮಿ ಆಗುತ್ತೆ, ಅಟ್ಲೀಸ್ಟ್ 100-300ಗೆಲ್ಲ ಒಂದು ನಮಗೇನಿಲ್ಲ ಅಂದರೂ 100 ಪೀಸಸ್ ಆದರೂ ಬಂದೇ ಬರುತ್ತೆ. ಸೊ ಇದು ಬಂದು ಬೇಕ್ ಆ್ಯಂಡ್ ಸರ್ವ್ ಟ್ರೇಸು, ನಿಮ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಕಪ್ ಕೇಕ್ ಲೈನರ್ಸು ಮತ್ತು ಕಪ್ ಕೇಕ್ ಮೌಲ್ಡ್ಸ್ ಕೂಡ ಇದೆ. ಈ ಸೆಕ್ಷನಲ್ಲಿ ನೋಡಿದ್ರೆ ನೀವು ಟಾರ್ಟ್ಸ್ ಮಾಡೋಕ್ಕೆ ಮತ್ತು ಕಪ್ ಕೇಕ್ಸ್ಗೆ ಮತ್ತು ಆಮೇಲೆ ಇಲ್ಲೆಲ್ಲ ಮೌಲ್ಡ್ಸ್ ಏನಿದೆಯಲ್ಲ, ಸೊ ಇದು ಬಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುವಂಥದ್ದು, ಸ್ಕ್ವೇರ್ ಶೇಪಲ್ಲಿರುವಂಥದ್ದು, ಸರ್ಕಲ್ ಶೇಪಲ್ಲಿರುವಂಥದ್ದು. ಅದರಲ್ಲಿ ಕೂಡ ನಮಗೆ ಚಿಕ್ಕ ಸೈಜ್ ಬೇಕಾದರೆ ಅಂದರೆ 2 ಇಂಚದ್ದು ಬೇಕಂದರೆ 2 ಇಂಚಸ್ ಸಿಗುತ್ತೆ. ಇಲ್ಲ ಡಾಲ್ ಕೇಕ್ ಮಾಡೋಕ್ಕೆ 4-5 ವರೆಗೂ ಕೂಡ ಸಿಗುತ್ತೆ. ಡಾಲ್ ಕೇಕ್ ಮಾಡೋ ಅಂಥ ಟಿನ್ ಇದೆ ನೋಡ್ಬೋದು ನೀವು.
ಸೊ ಇಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ನ ನಾವು ನೋಡ್ಬೋದು. ಒಂದೇ ಜಾಗದಲ್ಲೇ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂತ ಹೇಳ್ಬೋದು. ನಾನು ಬೇರೆ ಬೇರೆ ಶಾಪ್ಸ್ಗೆಲ್ಲ ಹೋಗಿ ಟ್ರೈ ಮಾಡಿದ್ದೀನಿ, ಅಲ್ಲಿ ಒಂದಿದ್ರೆ ಒಂದಿರಲ್ಲ, ಬಟ್ ಇಲ್ಲಿ ನನಗೆ ಆ ಥರ ಅನಿಸೇ ಇಲ್ಲ, ಎಲ್ಲನೂ ಒಂದೇ ಜಾಗದಲ್ಲಿ ಆರಾಮಾಗಿ ಸಿಗುತ್ತೆ ಅನಿಸ್ತು. ಸೊ ಈ ಕಡೆ ಎಲ್ಲ ಚಾಕ್ಲೇಟ್ ಮೌಲ್ಡ್ಸ್ ಇದೆ, ಅಂದರೆ ಚಾಕ್ಲೇಟ್ ನಾವು ಏನು ಟಾಪರ್ಸ್ ಆಗಿ ಯೂಸ್ ಮಾಡ್ತೀವಲ್ಲ, ಸೊ ಆ ಮೌಲ್ಡ್ಸ್ ಇಲ್ಲಿ ನೋಡ್ಬೋದು. ಹಾರ್ಟ್ ಶೇಪಲ್ಲಿ ಇರೋದಿರ್ಬೋದು, ಮತ್ತು ಬೇರೆ ಬೇರೆ ಚಿಕ್ಕದಕ್ಕೆ ಚಾಕ್ಲೇಟ್ ಬಾರ್ ರೀತಿ ಇರ್ಬೋದು, ಎಲ್ಲನೂ ನೋಡ್ಬೋದು. ಸೊ ನಾನು ನಿಮಗೆ ಸಾಧ್ಯವಾದಷ್ಟು ಕ್ಲಿಯರಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇಲ್ಲಿ ಇನ್ನೂ ಅರೇಂಜೇ ಮಾಡಿಲ್ಲ, ಜಾಗ ಕೂಡ ಇಲ್ಲ ಓಡಾಡೋಕ್ಕೆ, ಸಾಧ್ಯವಾದಷ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ ಕಡೆ ನೋಡಿದ್ರೆ ನಿಮಗೆ ಪ್ಯಾಕಿಂಗ್ಗೆ ಬೇಕಾಗಿರುವಂಥ ಐಟಮ್ಸ್ ಇದೆ, ಕಪ್ ಕೇಕ್ಗಿರ್ಬೋದು, ಇಲ್ಲಾಂದರೆ ಸಿಕ್ಸ್ ಕ್ಯಾವಿಟಿ ಇರುವಂಥ ಕಪ್ ಬಾಕ್ಸಸ್ ಇರ್ಬೋದು, ಬ್ರೌನೀಸ್ಗೆ ಮತ್ತು ಕೇಕ್ಸ್ಗೆ ಕೇಕ್ ಬೋರ್ಡ್ಸು ಅದೆಲ್ಲ ಇದೆ. ನೆಕ್ಸ್ಟು ನಾನು ನಿಮಗೆ ಈ ಕಡೆ ಬಂದು ಕೇಕ್ ಸ್ಟ್ಯಾಂಡ್ಸು ಮತ್ತು ಟರ್ನ್ ಟೇಬಲ್ಸ್ನ ತೋರಿಸ್ತೀನಿ. ಸೊ ಇಲ್ಲಿ ಕಟರ್ಸ್ ಕೂಡ ಇದೆ, ನಾವು ನೋಡ್ಬೋದು ಕಟರ್ಸು ಪ್ಲಂಜರ್ಸ್ ಎಲ್ಲ ಇದೆ. ಆ್ಯಂಡ್ ಇದೆಲ್ಲ ಬಂದು ಕಪ್ ಕೇಕ್ಗೆ ಯೂಸ್ ಮಾಡುವಂಥ ಕೇಕ್ ಸ್ಟ್ಯಾಂಡ್ಸು, ಅದು ಬಿಟ್ಟರೆ ನೋಡ್ಬೋದು ಇಲ್ಲೆಲ್ಲ ಕಟರ್ಸ್ ಇದೆ. ಮತ್ತು ಇದರಲ್ಲೂ ಎಷ್ಟು ವೆರೈಟೀಸ್ ಇದೆ ನೋಡ್ಬೋದು ನೀವು, ಫ್ಲವರ್ಸ್ ಇರ್ಬೋದು, ಮತ್ತು ಬೇರೆ 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 ರೀತಿಯಾದ ಫಾಂಡೆಂಟ್ ಎಲ್ಲ ಕಟ್ ಮಾಡ್ತಾರಲ್ವ ಅದಿದೆ, ಮತ್ತು ಕುಕ್ಕಿ ಕಟರ್ಸ್ ಕೂಡ ಇದೆ. ನೆಕ್ಸ್ಟ್ ಇದೆಲ್ಲ ಬಂದು ಫಾಂಡೆಂಟ್ ಕಟರ್ಸು, ನಾವು ಫ್ರೋಜನ್ ಥೀಮ್ ಕೇಕ್ ಮಾಡುವಾಗ ಅದಕ್ಕಿದಕ್ಕೆಲ್ಲನೂ ಏನು ಮಂಜುಗಡ್ಡೆ ರೀತಿ ಒಂದು ಇದು ಬೇಕಾಗುತ್ತೆ. ಸೊ ಅದನ್ನು ನಾವು ನಾರ್ಮಲಾಗಿ ಹ್ಯಾಂಡಲ್ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ, ಈ ರೀತಿ ಕಟರ್ಸಿಂದ ಕಟ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಬಂದು ಟರ್ನ್ ಟೇಬಲ್ಸು. ನೆಕ್ಸ್ಟ್ ಅದು ಬಿಟ್ಟರೆ ಇಲ್ಲೂ ಅಷ್ಟೇ ಕ್ಯಾಂಡಲ್ಸ್ ಇದೆ, ಕೇಕ್ ಟಾಪರ್ಸ್ ಇದೆ, ಎಲ್ಲನೂ ಇದೆ. ಸೊ ಇನ್ನು ಈ ಕಡೆ ಬಂದರೆ ಏನೇನಿದೆ ಅಂತ ನೀವು ನೋಡ್ಬೋದು. ಈ ಕಡೆ ಬಂದರೆ ನಿಮಗೆ ಬೇರೆಯವ್ರಿಗೆ ಗಿಫ್ಟ್ ಕೊಡೋಕ್ಕೆ ಗಿಫ್ಟ್ ಬಾಕ್ಸ್ ರೀತಿ, ಇಲ್ಲಾಂದರೆ ಏನಾದರೂ ಒಂದು ಚಾಕ್ಲೇಟ್ ಬಾಕ್ಸ್ ರೀತಿ ರೆಡಿ ಮಾಡೋಕ್ಕೆ, ಆಮೇಲೆ ಈ ಕಡೆಯೂ ಅಷ್ಟೇ ಕೇಕ್ ಸ್ಟ್ಯಾಂಡ್ಸ್ ತುಂಬಾ ಇದೆ. ಅದು ಬಿಟ್ಟರೆ ನಮಗೆ ನೈಫ್ ಇರ್ಬೋದು, ಮತ್ತು ಸ್ಕ್ರ್ಯಾಪರ್ಸು, ನೋಸಲ್ಸು, ಆಮೇಲೆ ಮೆಜರಿಂಗ್ ಕಪ್ಸ್ ಇದೆ. ಇಲ್ಲೆಲ್ಲ ಬಂದು ನಮಗೆ ಚಾಕೊ ಚಿಪ್ಸ್ ಪ್ಯಾಕೆಟ್ಸ್ ಇರ್ಬೋದು, ಮತ್ತು ಫ್ಲೇವರ್ಸ್ ಎಸೆನ್ಸ್ ಎಲ್ಲನೂ ಬ್ರ್ಯಾಂಡ್ ನೋಡ್ಬೋದು ನೀವು. ಫ್ಯಾಬ್ ಇದೆ, ಪ್ರೀಮಿಯಂ ಕ್ವಾಲಿಟಿದು ಇದೆ, ಬೇರೆ ಬೇರೆದೂ ಇದೆ. ಸೊ ಚಾಕ್ಲೇಟ್ಸ್, ಮಾರ್ಡೆ ಅವ್ರದ್ದು ಚಾಕ್ಲೇಟ್ಸ್, ಈ ಕಡೆ ಬಂದರೆ ಮೇಲೆ ಫ್ಲೇವರ್ಸ್ ಕ್ರಷಸ್ ಇದೆ, ಫಾಂಡೆಂಟ್ಸ್ ಇದೆ, ಆಮೇಲೆ ಇಲ್ಲೂ ಅಷ್ಟೇ ಕೆಲವೊಂದು ಚಾಕ್ಲೇಟ್ಸು, ಡಸ್ಟ್ಸು, ಮತ್ತು ಸ್ಪ್ರಿಂಕಲ್ಸ್, ಮತ್ತು ಏನು ಸ್ಪ್ರಿಂಕಲ್ ಬಾಲ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು. ಇದೆಲ್ಲ ಫುಲ್ ಪ್ಯಾಕೆಟ್ ಇಸ್ಕೊಂಬಿಟ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ಸುಮ್ಮನೆ ಆ ಚಿಕ್ಕ ಚಿಕ್ಕ ಬಾಟಲ್ಸ್ಗೆ ನಾವು ಏನಿಲ್ಲ ಅಂದರೂ 200-300 ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಾದರೆ ಇನ್ನೂ ಸ್ವಲ್ಪ ಕಮ್ಮಿ ಪ್ರೈಸ್ಗೆ ತುಂಬಾ ಚೆನ್ನಾಗಿರೋಂಥ ಕ್ವಾಲಿಟಿ ಸಿಗುತ್ತೆ, ಮತ್ತು ಕ್ವಾಂಟಿಟಿ ಕೂಡ ಸಿಗುತ್ತೆ. ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಪ್ಯಾಕೆಟಲ್ಲೇ ಸ್ಟೋರ್ ಮಾಡಿಬಿಟ್ಟಿದ್ದಾರೆ, ಯಾವ ರೀತಿ ಬೇಕೋ ಯಾವ ಶೇಪಲ್ಲಿ ಬೇಕೋ ನಾವು ತೊಗೊಬೋದು. ನೋಡ್ತಾ ನೋಡ್ತಾ ವೀಡಿಯೋ ಎಂಡಿಗೆ ಬಂದುಬಿಟ್ವಿ ನಾವು. ಸೊ ಎಲ್ಲ ಆದಷ್ಟು ಸಾಧ್ಯವಾದಷ್ಟು ಮೇಲ್ಮೇಲೆ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಶಾಪ್ ಕ್ಲೀನಾಗಿ ಅರೇಂಜ್ ಆದಮೇಲೆ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಡೀಟೇಲ್ಸ್ ಕೂಡ ಹೇಳ್ತೀನಿ, ಯಾವ್ದ್ಯಾವ್ದ್ರದ್ದು ಪ್ರೈಸ್ ಏನೇನು ಅಂತ ಕೂಡ ಸಾಧ್ಯವಾದರೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.